ನೇಮಕಾತಿಯಲ್ಲಿ ಮಾತ್ರ ಈ ಅಕ್ರಮ ನಡೆದಿಲ್ಲ, ಹಲವಾರು ಪರೀಕ್ಷಾ ಕೇಂದ್ರ ಪರೀಕ್ಷೆಗಳಲ್ಲಿ ಈ ತರ ಅಕ್ರಮಗಳು ನಡೀತಾ ಇದೆ. ಹಾಗಾಗಿ ರಾಜ್ಯ ಸರ್ಕಾರ ಈ KPSC ಅನ್ನೋ ಒಂದು ಸಂಸ್ಥೆನೆ ಮುಚ್ಚಿಬಿಟ್ರೆ ಬಹಳ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಅವರು ಆ ಫೀಸ್ ಅನ್ನ ಕಟ್ಟೋದಕ್ಕೂ ಶುಲ್ಕ ಕಟ್ಟಲಿಕ್ಕೂ ಕೂಡ ಅವ್ರು ಬಹಳ ಕಷ್ಟಪಟ್ಟು ಕಟ್ಟಿರ್ತಾರೆ, ಹಾಗೂ ಸಮಯ ಕೊಟ್ಟು ಓದಿರ್ತಾರೆ, ಅವ್ರ ಪರಿಶ್ರಮ ಶ್ರಮ ಹಣ ಎಲ್ಲವೂ ಕೂಡ ವ್ಯರ್ಥ ಆಗ್ತಾ ಇದೆ. ಹಾಗಾಗಿ ಹಿಂದಿನ ಸರ್ಕಾರಗಳಲ್ಲೂ ಆಗಿದೆ, ಈಗಿನ ಸರ್ಕಾರಗಳಲ್ಲೂ ಆಗ್ತಾ ಇದೆ, ಮುಂದಿನ ಸರ್ಕಾರಗಳಲ್ಲೂ ಈ ಚಟುವಟಿಕೆ ನಡೆದೇ ನಡೀತೆ. ಹಾಗಾಗಿ ಸರ್ಕಾರ ಮೊದಲನೇದಾಗಿ KPSC ಅಂತ ಸಂಸ್ಥೆಗಳನ್ನೇ ಮುಚ್ಚಿಬಿಡ್ಬೇಕು, ಆನ್ಲೈನ್ ಅಲ್ಲೇ ಎಲ್ಲಾ ಪರೀಕ್ಷೆಗಳು ನಡೀಬೇಕು. ಬಹಳ ತಂತ್ರಜ್ಞಾನಗಳು ಬಹಳ ಮುಂದುವರೆದಿದೆ. ಹಾಗಾಗಿ ಸರ್ಕಾರ ಬಹಳ, ನಾನು ಒಂದು ಸರ್ಕಾರಕ್ಕೆ ಏನು ಮನವಿ ಮಾಡ್ಕೊಳ್ತೀನಿ ಅಂತ ಅಂದ್ರೆ, ಈ ತರ ಸಂಘ ಸಂಸ್ಥೆಗಳನ್ನ ಮುಚ್ಚಲಿ, ನೇರ ನೇಮಕಾತಿಯನ್ನು ಮಾಡಲಿ. ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಒಂದು ಅರ್ಜಿ ಕಾಲ್ ಮಾಡೋದಾಗ್ಲಿ, ಒಂದು ಪ್ರಾಧಿಕಾರದಿಂದ ಒಂದು ಅಪ್ಲಿಕೇಶನ್ಸ್ ಕಾಲ್ ಮಾಡೋದು, ಅದಕ್ಕೆ ವಿದ್ಯಾರ್ಥಿಗಳು ಸಮಯ ಕೊಡೋದು, ದುಡ್ಡು ಕಟ್ಟೋದು, ಇದೆಲ್ಲವೂ ಕೂಡ ವ್ಯರ್ಥ ಆಗ್ತಾ ಇದೆ. ಹಾಗಾಗಿ PSI ನೇಮಕಾತಿ ಒಂದೇ ಅಲ್ಲ, ಇದು ಮತ್ತೆ ಈ ಕ್ಷಣಕ್ಕೆ ಈ ರಾಜ್ಯ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಈ ಕ್ಷಣಕ್ಕೆ ಇದನ್ನೆಲ್ಲ ಸರಿಯಾಗಿ ಮಾಡಿಬಿಡುತ್ತೆ ಅನ್ನೋದು ಕೂಡ ಸುಳ್ಳೆ. ಯಾಕಂದ್ರೆ ತಂತ್ರಜ್ಞಾನಗಳ ಬಗ್ಗೆ ನಮಗೂ ಚೆನ್ನಾಗಿ ಗೊತ್ತಿದೆ. ಎಲ್ಲಿ ತನಕ ಈ ಸಂಘ ಸಂಸ್ಥೆಗಳು KPSC ಅಂತ ಸಂಸ್ಥೆಗಳು ಇರುತ್ತೆ ಅಲ್ಲಿ ತನಕ ವಿದ್ಯಾರ್ಥಿಗಳಿಗೆ, ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿಯೂ ನ್ಯಾಯ ಸಿಕ್ಕೋದಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರ ತತ್ಕ್ಷಣವೇ ಈ ತರ ಸಂಸ್ಥೆಗಳನ್ನ ಮುಚ್ಚಿ ವಿದ್ಯಾರ್ಥಿಗಳಿಗೆ ನೇರ ನೇಮಕಾತಿಯನ್ನ ಮಾಡಲಿ, ಪಾರದರ್ಶಕವಾಗಿ ಮಾಡಲಿ ಅಂತ ಹೇಳ್ತಾ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೇನೆ. ಏನು ಈ ನಮ್ಮ